ಹಾಯ್ ಹಲೋ ವಿದ್ಯಾರ್ಥಿಗಳೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್, ಕರ್ನಾಟಕ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಎಷ್ಟು 2021-22ಕ್ಕೆ ಸ್ವಾಗತ ವಿದ್ಯಾರ್ಥಿಗಳೇ. ನಿಮಗೆ ಗೊತ್ತಿರೋ ಯಾರ್ಯಾರು ಕಟ್ಟಡ ಕಾರ್ಮಿಕರು ಮತ್ತು ಇತರ ಕಾರ್ಮಿಕರು ಮಕ್ಕಳಾಗಿರ್ತಾರೋ ಅವರಿಗೆ ಪ್ರತಿ ವರ್ಷ ಕಾರ್ಮಿಕ ಇಲಾಖೆ ಕರ್ನಾಟಕ ಸರ್ಕಾರದಿಂದ ನಿಮಗೆ ಸ್ಕಾಲರ್ಶಿಪ್ ಬರುತ್ತೆ. ಅಪ್ಟು 30,000 ನಿಮ್ಮ ಖಾತೆಗೆ ಬರುತ್ತೆ. ನಿಮ್ಮ ಕೋರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಪಿ ಯು ಸಿ, ಡಿಪ್ಲೊಮೊ, ಡಿಗ್ರಿ, ಐ ಟಿ ಮತ್ತು ಸ್ನಾತಕೋತ್ತರ, ಎಮ್ ಬಿ ಬಿ ಎಸ್ ಆ ಕೋರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಅಪ್ಟು 30,000 ಬಂದು ನಿಮ್ಮ ನೇರವಾಗಿ ನಿಮ್ಮ ಖಾತೆಗೆ ಬರುತ್ತೆ. ಇದು ಕೊನೆ ದಿನಾಂಕ ಬಂದುಬಿಟ್ಟು ಜನವರಿ 31-22 ಕೊನೆ ದಿನಾಂಕ ಅಂತ ಅಫಿಷಿಯಲ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಇದನ್ನು ಮುಂಚೆ ಬಂದುಬಿಟ್ಟು ವೆಬ್ಸೈಟಲ್ಲೇ ಮರ್ಜ್ ಮಾಡಿದ್ರು. ವೆಬ್ಸೈಟಲ್ಲೇ ನೀವು ಲೇಬರ್ ಕಾರ್ಡ್ನ ಎಂಟ್ರಿ ಮಾಡಿ ನೀವು ಮುಖ್ಯಮಂತ್ರಿ ರೈತ ನಿಧಿ ಮತ್ತು ಕನ್ನಡ ಕಾರ್ಮಿಕರ ಇಲಾಖೆಯದು ಸ್ಕಾಲರ್ಶಿಪ್ನ ಅಪ್ಲೈ ಮಾಡ್ಬೋದಿತ್ತು, ಪಡೀತಿರ್ಬೋದಿತ್ತು. ಬಟ್ ಈಗ ರೀಸೆಂಟ್ ಅಪ್ಡೇಟ್ಸಿಂದ ಸ್ವಲ್ಪ ಪ್ರಾಬ್ಲಮ್ ಆಗಿರೋ ಕಾರಣ ಅದನ್ನು ರಿಮೂವ್ ಮಾಡಿದರು. ಬಟ್ ಈಗ ಪ್ರೆಸೆಂಟ್ ಬಂದ್ಬಿಟ್ಟು ಯಾವುದೇ ಅಪ್ಡೇಟ್ ಕೂಡ ಬಂದಿಲ್ಲ. ಬಟ್ ನೀವೇನು ನೋಡ್ಬೋದು ಅಂದರೆ ಕಾರ್ಮಿಕರ ಇಲಾಖೆ ವೆಬ್ಸೈಟಲ್ಲಿ ನೀವು ಅಪ್ಲೈ ಮಾಡ್ಬೋದು ಪ್ರೆಸೆಂಟ್ ಬಂದ್ಬಿಟ್ಟು. ಫಾರ್ ಮೋರ್ ಇನ್ಫಾರ್ಮೇಷನ್ ಬಂದ್ಬಿಟ್ಟು ನಿಮ್ಮ ಕಾರ್ಮಿಕ ಇಲಾಖೆ ನಿಮ್ಮ ಜಿಲ್ಲಾ ಮಟ್ಟದಲ್ಲಿ ಕಾರ್ಮಿಕ ಇಲಾಖೆಗಳ ಹತ್ರ ಆಫೀಸ್ ಇರ್ತದೆ, ಅವರ ಆಫೀಸಲ್ಲಿ ನೀವು ಆರಾಮಾಗಿ ನಿಮ್ಮ ಡಾಕ್ಯುಮೆಂಟ್ಸ್ ಕೊಟ್ಟರೆ ಅಪ್ಲೈ ಮಾಡ್ಬೋದು. ಅದು ನಿಮಗೆ ಈಸಿಯಾಗಿ ಪ್ರೊಸೀಜರ್ ಆಗುತ್ತೆ. ಯಾವ ವಿದ್ಯಾರ್ಥಿಗಳು ಕಟ್ಟಡ ಕಾರ್ಮಿಕ ವಿದ್ಯಾರ್ಥಿಗಳಿದ್ದಾರೆ ಅವರು ಇದೇ ಜನವರಿ 31-22 ಒಳಗೆ ನೀವು ನಿಮ್ಮ ಸ್ಕಾಲರ್ಶಿಪ್ ಅಪ್ಲೈ ಮಾಡಬೇಕಾಗುತ್ತೆ. ಅಪ್ಟು 30,000 ನಿಮ್ಮ ಖಾತೆಗೆ ಬರ್ತದೆ. ಇದನ್ನು ಉಪಯೋಗ ಪಡ್ಕೋಬೇಕು ಅಂತೇಳಿ ನಾನು ತಿಳಿಸ್ತಿದ್ದೀನಿ. ಇದು ಇವತ್ತಿನ ಅಪ್ಡೇಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ.